ಉಳ್ಳಾನ ವೈದ್ಯರ ಪಾಲು ಶ್ರೀ ವೈದ್ಯನಾಥ ಮಹಾಗಣಪತಿ ನಾಗಬ್ರಹ್ಮ ದೇವಸ್ಥಾನದ ಪ್ರತಿಷ್ಠಾ ಮಹೋತ್ಸವ ಶುಕ್ರವಾರ ನಡೆಯಿತು. ಉಳ್ಳಾಲ ವೈದ್ಯರ ಪಾಲು ಶ್ರೀ ವೈದ್ಯನಾಥ ಮಹಾಗಣಪತಿ ನಾಗಬ್ರಹ್ಮ ದೇವಸ್ಥಾನದಲ್ಲಿ ಜೂನ್ 3 ಬ್ರಹ್ಮಕಲಶೋತ್ಸವದ ಪ್ರತಿಷ್ಠಾಪನಾ ದಿನ ವಿಜೃಂಭಣೆಯಿಂದ ನಡೆಯಿತು. ಬೆಳಿಗ್ಗೆ ಕ್ಷೇತ್ರದ ಚಾಮುಂಡೇಶ್ವರಿ ರಕ್ತೇಶ್ವರಿ ನಾಗಬ್ರಹ್ಮ ದೇವರುಗಳಿಗೆ ಕಲಶಾಭಿಷೇಕ ನಡೆಯಿತು. ಮಧ್ಯಾಹ್ನ 12 ಸರಿಯಾಗಿ ಶ್ರೀ ಮಹಾಗಣಪತಿಗೆ ಮಹಾಪೂಜೆ ನೆರವೇರಿತು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಪ್ರತಿಷ್ಠಾ ದಿನದಂದು ಭಾಗವಹಿಸಿ ಶ್ರೀ ದೇವರ ಪ್ರಸಾದ ಸ್ವೀಕರಿಸಿದರು. ದೇವಸ್ಥಾನದ ಅಧ್ಯಕ್ಷರಾಗಿರುವ ಶ್ರೀಮತಿ ಮತ್ತು ಶ್ರೀ ಚಿತ್ತರಂಜನ್ ದಂಪತಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ನಂತರ ಸಾರ್ವಜನಿಕ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕುಡ್ತ ಮುಗಿರಿನ ಮಂಕುಡೆ ಬಂಜನ್ ಮೂಲಸ್ಥಾನದಲ್ಲಿ ಅಷ್ಟಮಂಗಲ ಪ್ರಶ್ನೆ ವೇದ ವಿಜ್ಞಾನಿ ಕೆಎಸ್ ನಿತ್ಯಾನಂದ ಅವರಿಂದ ಶುಕ್ರವಾರ ನಡೆಯಿತು. ಕುಲಾಲ ಬಂಜನ್ ಮೂಲಸ್ಥಾನ ಕುಡ್ತ ಮುಗಿಯೂರು ಮಂಕುಡೆ ಇದರ ಜೀರ್ಣೋದ್ಧಾರದ ಪೂರ್ವಭಾವಿಯಾಗಿ ವೇದ ವಿಜ್ಞಾನ ಪಾರಂಗತರಾದ ಚಿಕ್ಕಮಗಳೂರಿನ ಎಸ್ಕೆ ನಿತ್ಯಾನಂದ ಗುರೂಜಿಯವರ ಅಷ್ಟಮಂಗಲ ಪ್ರಶ್ನೆ ಶುಕ್ರವಾರ ನಾಗಕ್ಷೇತ್ರದಲ್ಲಿ ನಡೆಯಿತು. ಬೆಳಗಿನಿಂದ ಸಂಜೆಯವರೆಗೆ ನಡೆದ ಪ್ರಶ್ನೆಯಲ್ಲಿ ಹಲವಾರು ಮಹತ್ವದ ವಿಚಾರಗಳು ಬೆಳಕಿಗೆ ಬಂದಿದ್ದು, ಸುಮಾರು 800 ಹಿಂದೆ ಇಲ್ಲಿ ವಿಟ್ಲ ಅರಸರ ಆಳ್ವಿಕೆ ಇದ್ದು ರಾಜಮಹಾರಾಜರು ಉಂಬಳಿ ರೂಪದಲ್ಲಿ ಈ ಭೂಮಿಯನ್ನು ನೀಡಿದ್ದರು. ಈ ಸ್ಥಳದಲ್ಲಿದ್ದ ಕುಂಬೋದರಿ ಎಂಬ ದುರ್ಗಾ ಸ್ವರೂಪಿ ದೇವಸ್ಥಾನದ ನಿರ್ನಾಮವಾಗಿದ್ದು, ಇಲ್ಲಿರುವ ಪಾಳುಬಿದ್ದ ಕೆರೆಯೊಳಗೆ ನವನಾಗಗಳ ಮೂರ್ತಿಗಳಿದ್ದು ಜೀರ್ಣೋದ್ಧಾರ ಸಮಯದಲ್ಲಿ ಇದು ಬೆಳಕಿಗೆ ಬರಲಿದೆ ಎಂದರು. ಇಲ್ಲಿ ಮಹಾಮಾತೆ ಕುಂಬೋದರಿಯ ಮೃತ್ತಿಕಾ ರೂಪವಿದ್ದ ಜೊತೆಗೆ ಧೂಮಾವತಿ, ಕಲ್ಲುರುಟಿ, ಪಂಜುರುಳಿ ಸೇರಿದಂತೆ ಒಟ್ಟು 14 ದೇವಿಗಳ ಆರಾಧನೆ ನಡೆಯುತ್ತಿತ್ತೆಂದು ತಿಳಿದು ಬಂದಿದೆ. ಈ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಲು ಸ್ಥಳೀಯ ಮುಸ್ಲಿಂ ಬಾಂಧವರು ನಿಮಗೆ ಸಹಕಾರ ನೀಡುತ್ತಾರೆಂಬ ಅಂಶ ಕಂಡುಬರುತ್ತಿದ್ದು ಕುಟುಂಬದವರ ಪ್ರಯತ್ನ ಅಗತ್ಯ ಎಂದು ತಿಳಿಸಿದರು. ವ್ಯತ್ಯಾಸ ಇರ್ಬೋದು, ಪ್ರಾದೇಶಿಕ ಗೊತ್ತಾಯ್ತಲ್ಲ. ಮತ್ತೆ ಮಂತ್ರಗಣ ಸಾಮಾನ್ಯ ಮಂತ್ರಗಣ ಅಂತ ಹೇಳಿದ್ರೆ ತೀರಾ ದೈವಿಕವಾದ ಸಮಸ್ಯೆಯಲ್ಲಿ ಸಿಕ್ಕಿ ಒಂದು ಕುಟುಂಬ ಕಷ್ಟಪಡ್ತಿದ್ರೆ ಆಗ ಧರ್ಮಸ್ಥಳದಿಂದ ಅದಕ್ಕೆ ಅನುಮೋದನೆ ಕೊಡ್ತಿದ್ರು. ಅದೇ ಧರ್ಮಸ್ಥಳದ ಮಂತ್ರಗಣ ಅಂತ ನಿಮಗೆ ರಕ್ಷಣೆ ಕೊಡ್ತೇವೆ ಅಂತ ಹೇಳಿ ಧರ್ಮಸ್ಥಳ ಕೊಡ್ತೇವೆ. ಅದು ಹಿಂದಿಂದ ಎಷ್ಟೋ ವರ್ಷದಿಂದಲೂ ಆ ರೀತಿ ರಕ್ಷಣೆ, ದೈವಿಕವಾದ ರಕ್ಷಣೆ. ಅದಕ್ಕೆ ಯಾವುದೇ ಪ್ರಶ್ನೆ ಇರೋದ್ರೂ ಉತ್ತರ ಸಿಗಿದಾಗ ಒಂದು ಕುಟುಂಬ ಅದನ್ನು ತುಂಬ ತೊಂದರೆ ಅನುಭವಿಸಿದಾಗ ಧರ್ಮಸ್ಥಳ ರಕ್ಷಣೆ ಕೊಡ್ತಾ ಇದ್ದಂತ ಒಂದು ವ್ಯವಸ್ಥೆ. ಅವರಿಗೂ ಕ್ಷೇಮ ಆಗುತ್ತೆ, ನಿಮಗೂ ಕ್ಷೇಮ ಆಗುತ್ತೆ. ಸಾಧಾರಣ ಎಷ್ಟು ವರ್ಷ ಆಗಬಹುದು? ಸುಮಾರು ಹೆಚ್ಚು ಕಡಿಮೆ ಒಂದು ಜಮೀನು ಉಂಬಳಿ ಅರಸರಿಂದ ಉಂಬಳಿ ಆಗಿ ನೆಲೆಸಿದ್ರು. ಅದ್ರ ಮೇಲೆ ಒಂದು 3 ನಿಮ್ಮವ್ರ ಮನೆ ತುಂಬ ಮನೆಗಳಾಗಿ 3 ಅಂದ್ರೆ ಕಡಿಮೆ ಅಂದ್ರೆ 100 ಅಷ್ಟು, 100-125 130 ಕಾಲ 3 ಪಂಗಡ ಆಯ್ತು ನಿಮ್ಮಲ್ಲಿ. ಆ ಒಂದು ಪಂಗಡಕ್ಕೆ ಮಾತ್ರ ಸಪೋರ್ಟ್ ಮಾಡ್ತಾರೆ. ಅವ್ರು ಹೆಚ್ಚಿದ್ರು ಆ ಲೆಕ್ಕದ ಸಾಮಾನ್ಯ 150 ಹಿಂದಿನ ಅಂದ್ರೆ ಅಲ್ಲಿಂದ 400-150 ಕಳೆದ್ರೆ ಅಷ್ಟು ವರ್ಷ ಸಮಾನ್ಯ ಹೆಚ್ಚು ಕಡಿಮೆ 150 ಹಿಂದಿನ ಕತೆ. ಇವತ್ತಿದಲ್ಲ ಬರಲಿಲ್ಲ ಸಿಗದಿದ್ದರಿಂದ ಅವರು ಇವ್ರನ್ನೆಲ್ಲ ಹೊಡೆದು ಓಡಿಸಿ ರಾಮಾಯಣ ಮಾಡಿದ್ರು. ಅದೆಲ್ಲ ಸಹಜ ಕಾಲಘಟ್ಟ.